श्री गुरुभ्यो नमः। द्रौपदी मोरे केड़े दिव्य अंबरवाद सकनाद प्रीतियली ताकु चेलनिगे ताने सारतियाद वलिदु पार्तनिगे देवन ओलुमे ओलुमे मुद्धु रामा। देवर ओलुमे गुरुविन कृपे आतु अंतंद्र ಏನೆಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಐತಿ? ಆ ಗುರುವಿನ ಕೃಪೆ ಆಗಬೇಕು ಅಂತಂದ್ರೆ, ಆ ಭಗವಂತನ ಕೃಪೆ ಆಗಬೇಕು ಅಂತಂದ್ರೆ ನಾವು ಸದಾವಕಾಲ ಆ ಗುರುವಿನ ಸೇವೆಯನ್ನ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಹೇಳಿ. ಹೀಗೆ ಒಂದು ಸಾರಿ ನಲ್ವತ್ವಾಡದ ವೀರೇಶ್ವರ ಶರಣರು ತಮ್ಮ ಮನೆಯ ಮುಂದಿನ ಕಟ್ಟಿಯ ಮೇಲೆ ಕುಳಿತುಕೊಂಡು ಸಾಯಂಕಾಲದ ಸಮಯದೊಳಗೆ ಗ್ರಾಮದಲ್ಲಿ ಇರತಕ್ಕಂತ 10 ಜನ ಸದ್ಭಕ್ತರು ಬಂದು ಕುಂತಿರ್ತಾರಲ್ಲಿ, ಬಂದು ಕುಳಿತಂತ ಸಂದರ್ಭದೊಳಗೆ ಧರ್ಮದ ಉಪದೇಶವನ್ನು ಮಾಡ್ತಾ ಇದ್ದರು. ಧರ್ಮ ಅಂದ್ರೆ ಏನು ಅಂತ ಹೇಳಿ ಅಲ್ಲಿ ಕೂಡಿದಂತ ಆ ಗ್ರಾಮದ ಶ್ರೋತೃಗಳಿಗೆ ವಿವರಿಸಿ ವಿವರಿಸಿ ಹೇಳ್ತಾ ಇದ್ದರು. ಶರಣರ ವಾಕ್ಯಗಳು ಅಂದರೆ ಅಮೃತಮಯವಾದ ಅನುಭವದ ಸಾರಗಳಾಗಿದ್ದವು. ಯಾಕಂದ್ರೆ ಶರಣರು ಕೇವಲ ಮಾತನಾಡುವವರಾಗಿಲ್ಲ, ಅದೇ ರೀತಿ ನಡೆದು ತೋರಿಸತಕ್ಕಂತಹ ಮಹಾಶಕ್ತಿ ಉಳ್ಳಂಥವರು ಆ ನಲ್ವತ್ವಾಡದ ವೀರೇಶ್ವರ ಶರಣರು. ಹೀಗೆ ಓಣಿಯಲ್ಲಿ ಹೋಗು ಬರೋ ಜನರು ಸಹಿತ ಆ ನಲ್ವತ್ವಾಡದ ವೀರೇಶ್ವರ ಶರಣರ ಮಾತುಗಳನ್ನು ಕೇಳಿ ಅಲ್ಲೇ ನಿಂತು ಕುಳಿತು ಆ ಎಲ್ಲ ಬೋಧನೆಗಳನ್ನು ಆಲಿಸ್ತಾ ಇದ್ದರು. ಹೀಗೆ ಆಲಿಸುವಂಥ ಸಂದರ್ಭದಲ್ಲಿ ಅದೇ ಊರಿನವನಾದ ಸಿದ್ದಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿರ್ತತಿ. ಅವನನ್ನು ಗ್ರಾಮದ ಎಲ್ಲ ಹಿರಿಯರು ಸೇರಿ ಗ್ರಾಮದಿಂದ ಬಹಿಷ್ಕಾರ ಮಾಡಿ ಊರ ಹೊರಗೊಂದು ಗುಡಿಸಲವನ್ನು ಹಾಕಿಕೊಟ್ಟಿರ್ತಾರೆ. ಅವ ಅಲ್ಲಿ ದೂರದಲ್ಲಿ ಕೈ ಮುಕ್ಕೊಂಡು ನಿಂತು ನಲ್ವತ್ವಾಡದ ವೀರೇಶ್ವರ ಶರಣರ ಮಾತುಗಳನ್ನು ತದೇಕ ಚಿತ್ತದಿಂದ ಕೇಳ್ತಾ ಇರ್ತಾನೆ. ಅವರ ನೀತಿ ವಾಕ್ಯಗಳನ್ನು ಒಳ್ಳೆಯ ಭಕ್ತಿ ಮತ್ತು ಆಸಕ್ತಿಯಿಂದ ಆಲಿಸ್ತಾ ಇರ್ತಾನೆ. ಹೀಗೆ ಧರ್ಮದ ನುಡಿಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ವೀರೇಶ್ವರ ಶರಣರ ದೃಷ್ಟಿ ಆ ಕುಷ್ಠರೋಗಿಯ ಮೇಲೆ ಬಿತ್ತು. ಸಿದ್ದಪ್ಪನಿಗೆ ಘೋರವಾದ ಕುಷ್ಠರೋಗ ಇತ್ತು. ಅವನ ಕೈಕಾಲ ಬೆರಳುಗಳೆಲ್ಲವೂ ಸಹಿತ ಅರ್ಧಕ್ಕರ್ಧ ಕಳಚಿ ಹೋಗಿದ್ದು, ಮೂಗು ಮುಖ ಸಹಿತ ಎಲ್ಲ ಕೀವು ರಕ್ತಗಳಿಂದ ತುಂಬಿ ಸೋರ್ತಾ ಇದ್ದು, ಆತನ ದೇಹ ದುರ್ಗಂಧಮಯವಾಗಿ ನಾರ್ತಾ ಇತ್ತು. ಆದ್ದರಿಂದ ಊರಿನ ಗೌಡರು ಶಾನುಭೋಗರೆಲ್ಲರೂ ಅವನನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಿದರು. ಯಾರೇ ಏನೇ ಆಹಾರ ಪದಾರ್ಥಗಳನ್ನು ಕೊಟ್ಟರೂ ಸಹಿತ ದೂರದಿಂದಲೇ ಕೊಟ್ಟು ಅವನನ್ನು ಕಳಿಸ್ಬೇಕಂಥೇಳಿ ಬಹಿಷ್ಕಾರವನ್ನು ಹಾಕಿದರು. ಇಂತಹ ಸಂದರ್ಭದಲ್ಲಿ ನಲ್ವತ್ವಾಡ ವೀರೇಶ್ವರ ಶರಣರ ದೃಷ್ಟಿ ಆ ಕುಷ್ಠರೋಗಿಯಾಗಿರ್ತಕ್ಕಂಥ ಸಿದ್ದಪ್ಪನ ಮೇಲೆ ಬಿತ್ತು. ಶರಣರು ಮನಸ್ಸಿನೊಳಗೆ ಮರಗ್ತಾರೆ, ಎಂತಹ ಒಳ್ಳೆಯ ಸದ್ಭಕ್ತ ಅದಾನಿವ, ಎಂತಹ ಒಳ್ಳೆಯ ಶ್ರೋತೃ ಅದಾನ, ಇವನಿಗೆ ಹೀಗೇಕಾಗಿದೆ ಅಂಥೇಳಿ ಶರಣರ ಒಂದು ಕೃಪಾದೃಷ್ಟಿ ಆ ಸಿದ್ದಪ್ಪನ ಮೇಲೆ ಬಿತ್ತು. ಬಿದ್ದು ಅವ ಏಕಚಿತ್ತದಿಂದ ಆ ಶರಣರ ನುಡಿಗಳನ್ನು ಕೇಳ್ತಾ ಇರುವುದನ್ನು ನೋಡಿ ಇವನಿಗೆ ವೇದಾಂತದ ವಿಷಯದಲ್ಲಿ ಆಸಕ್ತಿ ಐತೆ ಅಂಥೇಳಿ ನಲ್ವತ್ವಾಡದ ವೀರೇಶ್ವರ ಶರಣರಿಗೆ ಅವನ ಮೇಲೆ ಕಣಿಕರ ಉಂಟಾಯಿತು. ಆವಾಗ ಆ ಕುಷ್ಠರೋಗಿಯನ್ನು ದಯಾಪೂರ್ಣ ದೃಷ್ಟಿಯಿಂದ ನೋಡಿ ಇತರ ವಚನಗಳಿಂದ ಮಾತಾಡಿಸ್ತಾರೆ. ಅಷ್ಟು ದೂರ ಯಾಕೆ ನಿಂತೀಪ ಸಿದ್ದಪ್ಪ, ಇಲ್ಲೇ ಸಮೀಪಕ್ಕೆ ಬಾ ಅಂಥೇಳಿ ಒತ್ತಾಯ ಮಾಡಿ ಕರೆದು ತಮ್ಮ ಸನಿಹದೊಳಗೆ ಕೂಡಿಸಿಕೊಂಡರು. ಮುಂದೆ ಅಂದಿನ ವೇದಾಂತ ಚರ್ಚೆ ಮುಗಿದ ಮೇಲೆ ಒಬ್ಬ ವ್ಯಕ್ತಿಯನ್ನು ಕರೆದು, ನಾಳೆ ದಿವಸ ಈ ಕುಷ್ಠರೋಗಿಯಾದ ಸಿದ್ದಪ್ಪನಿಗೆ ಶಿವಪ್ರಸಾದವನ್ನು ಉಣಿಸಿ ಕಳಿಸಬೇಕಂಥೇಳಿ ಇಚ್ಛಾಪಟ್ಟಿದ್ದೇನೆ, ಅದಕ್ಕೆ ಈ ಊರಗೌಡರ ಅನುಮತಿಯನ್ನು ಪಡ್ಕೊಂಡು ಬಾನಿ ಅಂಥೇಳಿ ಕೇಳಿಕೊಂಡು ಬಾ ಅಂಥೇಳಿ ಕಳಿಸಿದರು. ಆವಾಗ ಆ ವ್ಯಕ್ತಿ ತಕ್ಷಣ ಓಡುತ್ತಾ ಗೌಡ್ರ ಮನೆಗೆ ಹೋಗಿ ಕೇಳ್ದ, ಶರಣರು ಹೀಗೆ ಕೇಳಾಕತ್ತಾರ ಏನು ಹೇಳ್ರಿ ಅಂತಂದಾಗ, ಆ ಗೌಡರು ಸಹಿತ ಒಳ್ಳೆಯ ಶಿವಭಕ್ತಿ ಪರಾಯಣರಾಗಿದ್ದರು, ವೀರೇಶ್ವರ ಶರಣರಂಥ ಪವಾಡ ಪುರುಷರ ದೃಷ್ಟಿ ಆ ಕುಷ್ಠರೋಗಿಯಾದ ಸಿದ್ದಪ್ಪನ ಮೇಲೆ ಬಿದ್ದೈತಿ ಅಂದ ಮೇಲೆ ಆತನ ಕರ್ಮ ಹರಿದು ಹೋಗೋ ಕಾಲು ಬಂದೈತಿ ಅಂಥೇಳಿ ತಿಳ್ಕೊಂಡು ಸ್ವತಃ ಗೌಡರೇ ಬಂದು ಆ ಶರಣರ ಮನೆಗೆ ಬಂದು ಆ ಶರಣರಿಗೆ ನಮಸ್ಕಾರ ಮಾಡಿ
ಶರಣರಿಗೆ ಹೇಳ್ತಾರ, ಬುದ್ಧಿ ಸಿದ್ದಪ್ಪನು ಕುಷ್ಠರೋಗದಂತಹ ಅಂಟು ರೋಗದ ಬೇನೆಗೆ ಬಲಿಯಾದಿದ್ದ ಕಾರಣದಿಂದ ಆತನನ್ನು ನಾವು ಊರು ಹೊರಗೆ ಇಟ್ಟಿದ್ವಿ, ಯಾರಿಗೂ ಹಾನಿಯಾಗಬಾರ್ದಂತಂದು. ಈಗ ನಿಮ್ಮ ಕೃಪಾದೃಷ್ಟಿಗೆ ಬಿದ್ದಾನಂದ ಮೇಲೆ ನಿಮ್ಮ ಇಚ್ಛೆ ಹೇಗೈತೆ ಹಾಗೇ ಮಾಡಿರಿ, ಈ ವಿಚಾರದೊಳಗೆ ನೀವು ಪೂರ್ಣ ಸ್ವಾತಂತ್ರ್ಯ ನಿಮಗೆ ಬಿಟ್ಟದಂಥೇಳಿ ಆ ಊರಿನ ಗೌಡರು ನಲವತ್ತವಾಡದ ವೀರೇಶ್ವರ ಶರಣರ ಶರಣರಿಗೆ ಹೇಳಿ ಪಾದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಹೋದರು. ಊರು ಗೌಡರ ಒಪ್ಪಿದ ಮೇಲೆ ಉಳಿದವರ ವಿಚಾರ ಏನು ಅಂಥೇಳಿ ನಲವತ್ತವಾಡದ ವೀರೇಶ್ವರ ಶರಣರು ಮಾರನೇ ದಿವಸ ಆ ಕುಷ್ಠರೋಗಿಯಾದಂಥ ಸಿದ್ದಪ್ಪನಿಗೆ ತಮ್ಮ ಮನೆಯಲ್ಲಿ ಶಿವಪ್ರಸಾದವನ್ನು ಮಾಡಲಿಕ್ಕೆ ಆಮಂತ್ರಣವನ್ನು ಕೊಟ್ಟರು. ಮರನೇ ದಿನ ಆ ಸಿದ್ದಪ್ಪ ಬಂದ, ಶಿವಪ್ರಸಾದವನ್ನು ಸ್ವೀಕರಿಸಿದ. ಸ್ವೀಕರಿಸಿ ಆ ನಲವತ್ತವಾಡದ ವೀರೇಶ್ವರ ಶರಣರಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಯಥಾಪ್ರಕಾರ ತನ್ನ ಗುಡಿಸಲಿಗೆ ಹೋದ. ಆ ಶಿವಪ್ರಸಾದದ ತತ್ಪರಿಣಾಮದಿಂದ ಮುಂದೆ ಸ್ವಲ್ಪ ದಿನಗಳಲ್ಲಿ ಆ ಸಿದ್ದಪ್ಪನ ಕುಷ್ಠರೋಗವು ಸಂಪೂರ್ಣವಾಗಿ ನಿವಾರಣೆಯಾಗಿ ರೋಗದಿಂದ ಮೊದಲು ಕತ್ತರಿಸಿ ಹೋಗಿದ್ದ ಬೆರಳುಗಳು ಸಹಿತ ಚಿಗಿತು ಆರೋಗ್ಯವಂತ ಮನುಷ್ಯನಾದ. ತನ್ನ ಬೇನೆ ಸಂಪೂರ್ಣ ವಾಸಿಯಾದ ಕೂಡಲೇ ಸಿದ್ದಪ್ಪನು ಆ ನಲವತ್ತವಾಡ ವೀರೇಶ್ವರ ಶರಣರ ಬಳಿಗೆ ಬಂದು, ಬುದ್ಧಿ, ತಮ್ಮ ದಯದಿಂದ ನಾನು ಮತ್ತೊಮ್ಮೆ ಹುಟ್ಟಿ ಬಂದೆ. ನನಗಿದ್ದ ಕೆಟ್ಟ ರೋಗ ಸಂಪೂರ್ಣವಾಗಿ ಕಳೆದು ಹೋತು. ಇದೆಲ್ಲ ನಿಮ್ಮ ದಯದಿಂದ ಆದದ್ದು ತಂದೆ ಎಂದು ಆ ಶರಣರ ಪಾದ ಕಮಲಗಳ ಮೇಲೆ ಬಿದ್ದು ಹೊರಳಾಡಿ ಅವರ ಚರಣ ಧೂಳಿಯನ್ನು ಹಣಿಗೆ ಹಚ್ಚಿಕೊಂಡು ಗದ್ಗದಿತ ಕಂಠದಿಂದ ಕೈ ಜೋಡಿಸಿ, ಅಪ್ಪ, ನಾನು ಆರೋಗ್ಯವಂತನಾಗಿದ್ದಾಗ ಹೆಂಡತಿ ಮಕ್ಕಳು ಬಂಧು ಬಳಗದವರೆಲ್ಲರೂ ನನ್ನನ್ನು ಗೌರವಿಸ್ತಾ ಇದ್ದರು. ಆಗ ನಾನು ಅವರಿಗೆಲ್ಲ ಬೆಲ್ಲದ ಹೇರಿನಂತಾಗಿದ್ದೆ. ಆದರೆ ಯಾವಾಗ ಈ ಕುಷ್ಠರೋಗ ನನ್ನನ್ನು ಆವರಿಸ್ತೋ ಅವರೆಲ್ಲರೂ ನನ್ನನ್ನು ಮನೆಯಿಂದ ದೂಡಿದರು. ಊರಿನಿಂದ ಹೊರಗೆ ವಾಸಿಸಲಿಕ್ಕೆ ಅನುಮತಿ ಸಹಿತ ನಮಗೆ ಕೊಡಲಿಲ್ಲ ಅಂಥೇಳಿ ಹೇಳಿ ಆ ನಲವತ್ತವಾಡ ವೀರೇಶ್ವರ ಶರಣರಿಗೆ ಕಣ್ಣೀರನ್ನು ಹಾಕ್ತಾನೆ. ಹೇ ಕರುಣಾಮಯನಾದ ಗುರುದೇವ, ಇಂತಹ ಪ್ರಸಂಗದಲ್ಲಿ ಪಾಪಿಯಾದ ನನ್ನ ಮೇಲೆ ತಾವು ಕಳಕಳಿಯಿಂದ ದಯಾದೃಷ್ಟಿಯನ್ನು ಬೀರಿ ನನ್ನನ್ನು ಮನೆಗೆ ಕರೆದೊಯ್ದು ಶಿವಪ್ರಸಾದವನ್ನು ಕರುಣಿಸಿದಿರಿ. ಅದರ ಫಲವಾಗಿ ನಾನಿಂದು ಮತ್ತೆ ಪುನರ್ಜನ್ಮ ಪಡೆದವನಂತೆ ಬದುಕಿಕೊಂಡೇನೆ ತಂದೆ ಅಂಥೇಳಿ, ಈ ಜಗತ್ತಿನಲ್ಲಿ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ಯಾವುದೂ ನನ್ನದಲ್ಲ ಎಂದು ನನಗೆ ಈಗ ವಿಶ್ವಾಸವಾಗಿದೆ ಗುರುದೇವ. ಸರ್ವ ಜೀವಿಗಳಿಗೂ ಲೇಸನ್ನು ಬಯಸುವ ಪಾದ ಕುಸುಮಗಳ ಸೇವೆ ಮಾಡುವ ಭಾಗ್ಯ ನನಗೆ ಸದಾ ಕರುಣಿಸ್ರಿ ಅಂಥೇಳಿ ಅನನ್ಯ ಭಕ್ತಿಯಿಂದ ನಲವತ್ತವಾಡ ವೀರೇಶ್ವರ ಶರಣರ ಪಾದಗಳ ಮೇಲೆ ಬಿದ್ದು ಅಳತಾನ. ಆವಾಗ ನಿರಹಂಕಾರಿಗಳಾದ ನಲವತ್ತವಾಡದ ವೀರೇಶ್ವರ ಶರಣರು ಆ ಸಿದ್ದಪ್ಪನುಡಿದ ಆ ಮಾತುಗಳನ್ನು ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ, ಆ ದೊಡ್ಡ ಸ್ಥಿತಿಯು ತಮ್ಮದೆಂದೂ ಸಹಿತ ಗರ್ವ ಪಡದೆ ಎಂದಿಗೂ ಸಹಿತ ಆ ನುಡಿಗಳನ್ನು ಕೇಳಿಸಿಕೊಳ್ಳಲೇ ಇಲ್ಲ. ಸಿದ್ದಪ್ಪನನ್ನು ಕುರಿತು ಸಂತೈಸ್ತಾರ, ಏನಪ್ಪ ಸಿದ್ದಪ್ಪ ಸುಮ್ಮನ ನನ್ಯಾಕೆ ಹೊಗಳಿ ಹೊನ್ನ ಶೂಲಕ್ಕೇರಿಸ್ತೀಯೋ, ನಾನು ಏನೂ ಮಾಡಿಲ್ಲ, ಆ ಎಲ್ಲ ಶಿವನ ಕರುಣೆ ನಿನ್ನ ಮೇಲಾಗೈತಪ್ಪ, ನಾನು ಶಿವಶರಣರ ಅಡಿಯಾಳು ದಾಸಾನುದಾಸ, ನನ್ನಂತಹ ಪಾಮರ ಮನುಷ್ಯನಿಂದ ನಿನ್ನ ರೋಗ ನಿವಾರಣೆ ಆತು ಅಂತ ತಿಳ್ಕೊಂಡಿಯಲ್ಲ, ಅದು ಅಲ್ಲಪ್ಪ, ಶಿವನ ಕರುಣೆಯಿಂದ ನಿನಗೆ ಒಳ್ಳೆಯದಾಗೈತಿ. ಪರಮಾತ್ಮನ ಮನಸ್ಸು ಬಹಳ ದೊಡ್ಡದೈತಿ. ಅವನ ದೃಷ್ಟಿಯೊಳಗೆ ಬಡವರು, ಬಲ್ಯದರು, ವಿದ್ಯಾವಂತರು, ದಡ್ಡರು ಎಲ್ಲರೂ ಒಂದೇ. ಆದ್ದರಿಂದ ಆ ಭಗವಂತ ಒಲಿಬೇಕಂದ್ರೆ ಯಾರ ಹೃದಯ ಪರಿಶುದ್ಧ ಇರ್ತತಿ ಅವರ ಭಕ್ತಿಗೆ ಮಾತ್ರ ಆ ಭಗವಂತ ಒಲಿತನ. ಇದರೊಳಗೆ ನನ್ನದೇನೂ ಕಾರ್ಯ ಇಲ್ಲಪ್ಪ ಅಂಥೇಳಿ ನಲವತ್ತವಾಡದ ವೀರೇಶ್ವರ ಶರಣರು ಆ ಸಿದ್ದಪ್ಪನಿಗೆ ಹೇಳ್ತಾರೆ. ಹೇಳಿ ಆ ನನ್ನನ್ನು ಸ್ತುತಿ ಮಾಡುವ ಬದಲಿ ಅದ ನುಡಿಗಳನ್ನು ಪರಮ ಶಿವನಾದ ಆ ಪರಮಾತ್ಮನನ್ನು ಒಲಿಸುವಂತಹ ನುಡಿಯನ್ನು ಸ್ತುತಿಸುವಂಥೇಳಿ ಅವನಿಗೆ ಆಶೀರ್ವಾದವನ್ನು ಸಹಿತ ಮಾಡ್ತಾರೆ. ಮಾಡಿ ಮುಂದೆ ಆ ಸಿದ್ದಪ್ಪ ತನ್ನ ಜೀವಿತದವರೆಗೂ ಸಹಿತ ಅನನ್ಯವಾದ ಭಕ್ತಿಯಿಂದ ನಲವತ್ತವಾಡ ವೀರೇಶ್ವರ ಶರಣರ ದಾಸನಾಗಿ, ನಲವತ್ತವಾಡ ವೀರೇಶ್ವರ ಶರಣರ ಪರಮ ಶಿಷ್ಯನಾಗಿ ತನ್ನ ಕೊನೆಯ ಉಸಿರು ಇರುವವರೆಗೂ ಸಹಿತ ಗುರುವಿನ ಪರಮ ಭಕ್ತನಾಗಿ ಸೇವೆಯನ್ನು ಮಾಡಿದ ಅಂತಕ್ಕಂಥ ಒಂದು ಇತಿಹಾಸ ಬರ್ತದೆ. ಆದ್ದರಿಂದ ಇಲ್ಲಿ ಆ ಕೆಶಿ ಶಿವಪ್ಪನವರು ಸಹಿತ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಭಗವಂತ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರವಾದ, ಏನಾಗಲಿಕ್ಕೂ ಸಹಿತ ನಾಚೋದಿಲ್ಲಂತ ಪರಮಾತ್ಮ ತನ್ನ ಭಕ್ತರಿಗಾಗಿ. ಕೇವಲ ಒಂದು ಹೆಣ್ಣು
ತನ್ನ ಮಾನವನ್ನ ಕಾಯ್ದುಕೊಳ್ಳಲಿಕ್ಕೆ ನಮಗೆ ಅಂಬರವಾಗು ಅಂದ್ರೆ ವಸ್ತ್ರವಾಗು ಅಂತಂದ್ರೆ ಆ ಪರಮಾತ್ಮ ವಸ್ತ್ರವೇ ತಾನಾಗಿ ಆ ದ್ರೌಪದಿಯ ಒಂದು ಮಾನವನ್ನ ಕಾಯ್ದ ಸಕನಾದ ಪ್ರೀತಿಯಲಿ ತಾ ಕುಚೇಲನಿಗೆ ಅಷ್ಟ ದರಿದ್ರಗಳು ತುಂಬಿದಂತ ಆ ಕುಚೇಲನಿಗೆ ಅತ್ಯಂತ ಆತ್ಮೀಯ ಸಕನಾಗಿ ಆ ಅಷ್ಟ ದರಿದ್ರಗಳಿಂದ ತುಂಬಿರತಕ್ಕಂತ ಆ ಕುಚೇಲನ ಪಾದವನ್ನ ತೊಳೆದು ಅವನನ್ನ ಯತೋ ರೀತಿಯಾಗಿ ಬ್ರಾಹ್ಮಣರಿಗೆ ಯಾವ ಗುರುವಿನ ಸ್ಥಾನವನ್ನ ಕೊಟ್ಟು ಪೂಜೆ ಮಾಡಬೇಕಲ್ಲ ಆ ಪೂಜಾ ಕೈಂಕರ್ಯಗಳನ್ನು ಕೈಕೊಂಡಿರತಕ್ಕಂತ ಜಗದೊಡೆಯನಾಗಿರತಕ್ಕಂತ ಕೃಷ್ಣ ಪರಮಾತ್ಮ ಕುಚೇಲನಿಗೆ ಆತ್ಮೀಯ ಸಕನಾದ ಕಾರಣ ಅಂದ್ರೆ ಆ ಕುಚೇಲನಲ್ಲಿ ಇರತಕ್ಕಂತ ಅನನ್ಯವಾದ ದಿವ್ಯವಾದ ಭಕ್ತಿ ಮುಂದೆ ತಾನೇ ಸಾರಥಿಯಾದ ಒಲಿದೊಲಿದು ಪಾರ್ಥನಿಗೆ ಪಾರ್ಥ ಅರ್ಜುನ ಬೇಡ ಬೇಡ ಅಂದರೂ ಸಹಿತ ನಿನಗೆ ಗೊತ್ತಾಗೋದಿಲ್ಲ ನಾನೇ ಇರ್ತೇನೆ ಅಂತ ಹೇಳಿ ಒಲಿದೊಲಿದು ತಾನೇ ಒತ್ತಾಯ ಮಾಡಿ ಆ ಪಾರ್ಥನಿಗೆ ಸಾರಥಿಯಾದ ಅದಕ್ಕೆ ಭಗವಂತ ಒಲದ ಅಂತಂದ್ರೆ ಏನೆಲ್ಲವೂ ಸಾಧ್ಯದ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ನೀವೆಲ್ಲರೂ ಸಹಿತ ಆ ಸಕಲ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಆ ಭಗವಂತನ ಸ್ಮರಣೆಯನ್ನು ದಿನವೂ ಬಿಡದೆ ನುಡಿದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ.